ನಮಸ್ಕಾರ ವೀಕ್ಷಕರೆ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಬಟ್ ನಾನು ಸದ್ಯ ಸ್ಟುಡಿಯೋದಲ್ಲಿ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದೀನಿ ಉಳಿದಂತೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕೂಡ ಕಡ್ಡಾಯವಾಗಿ ತಪ್ಪದೇ ಪಾಲಿಸಿ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮಂಡ್ಯ ಸಂಸದೆ ಸುಮಲತಾ ಹಾಗೂ ದಳಪತಿಗಳ ನಡುವಿನ ವಾಕ್ ಸಮರ ತಾರಕಕ್ಕೇರ್ತಾ ಇದೆ ಅಂಬಿ ಬಗ್ಗೆ ಮಾತನಾಡಿದಕ್ಕೆ ಸುಮಲತಾ ಕೆಂಡಕಾರಿದ್ದು ದಳಪತಿಗಳದ್ದು ಲೂಸ್ ಸ್ಟಾಕ್ ಅಂತ ಹರಿಹಾಯುತ್ತಾರೆ ಇದು ಅವರ ಕೆಳಮಟ್ಟದ ರಾಜಕಾರಣ ಅಷ್ಟೇ ಇದರ ಪರಿಣಾಮವನ್ನ ಮುಂದೆ ನೋಡ್ತಾರೆ ಅಂಬರೀಶ್ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇಲ್ಲ ಅಂತ ದಳಪತಿಗಳ ಪ್ರತಿ ಆರೋಪಕ್ಕೂ ತಿರುಗೇಟನ್ನು ಕೊಟ್ಟಿದ್ದಾರೆ ಅಲ್ಲದೆ ಆಕ್ರಮ ಗಣಿಗಾರಿಕೆ ವಿರುದ್ಧದ ನನ್ನ ಹೋರಾಟ ನಿಲ್ಲಲ್ಲ ಇದರ ಪರಿಣಾಮವನ್ನ ಮುಂದೆ ಎದುರಿಸ್ತೀರಾ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ लूज स्टॉक नंबर वन पॉइंट यीतिया लूज स्टॉक वह जवाबदारी इंत शासक रीति लूज स्टॉक बदल आलि अक्रम नए अवंत दाखले तक बर अद्क यार संबंधपू तबिबरू सेरी आशन तक इशु वर्ष पाप और सूम्ने कारण के अंत नन ग अंबरीश अवर हेसरु उच्चरिसोकू योग्यते इल्लदवरेल्ला लेफ्ट राइट सेंटर ट्राई यूज मार्तिदारे निम्म बळी बेरे माताडोके साधनेगळु निम्मदादंतद्दु एनु इल्लवा अदेनक्के अंबरीश अवरु होगि एरडु वर्ष आग्तिद्रुनु पदे पदे अवर हेसरन्न याके बळसोके नोड्तीरा इन अमरीश निधन वे मंड्य के पार्थिव शरीर कंयद विचार वाक्समर नड़ीता है मदद मंड्य के शव तेजू कुमारस्वामी आगल अब हाकदेलये मंड्य के पार्थिव शरीर ओयद सूम्ने नाने अंतार् आ सदर्भदेम सह अंबी स्मारक अदे दौड़ विचार अलवे अल अच्छी के टांग कोटे विषय राक्लैन वेंकटेश सह हरिहायु अमरीश बड़स हत बारी योची ಸಾವಿನಲ್ಲೂ ರಾಜಕಾರಣ ಯಾಕೆ ಮಾಡ್ತೀರಾ ಅಂತ ಕಿಡಿಕಾರಿದ್ದಾರೆ ಅಂಬರೀಶ್ ಅವರ ಸ್ಮಾರಕವನ್ನು ಅವರೇನು ಮಾಡಿಲ್ಲ ಅದು ನಮ್ಮ ಹಾಲಿ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಯಡಿಯೂರಪ್ಪನವರು ಅವರು ಸೈನ್ ಮಾಡಿ ಅಪ್ರೂವ್ ಮಾಡಿ ಸ್ಮಾರಕಕ್ಕೆ ಒಂದು ಅಪ್ರೂವಲ್ ತಂದು ಕೊಟ್ಟರು ಇನ್ನೊಂದು ವಿಷಯನು ಬಿಚ್ಚಿಡಬೇಕು ಅಂದ್ರೆ ಅಂಬರೀಶ್ ಅವರ ಸ್ಮಾರಕದ ಬಗ್ಗೆ ಒಂದು ಮಾತನಾಡೋಕೆ ಆವತ್ತಿನ ಕಾಲಕ್ಕೆ ನಮ್ಮ ಚಿತ್ರರಂಗದ ಹಿರಿಯರು ದೊಡ್ಡಣ್ಣರವರು ಆಮೇಲೆ ಶಿವರಾಮಣ್ಣವರು ಇಬ್ಬರು ಹೋಗಿದ್ದಾಗ ಇವರು ಯಾವ ರೀತಿಯ ವರ್ತನೆ ಇವರು ಮಾಡಿದ್ರು ಯಾವ ತರದ ಮಾತುಗಳನ್ನು ಉಪಯೋಗಿಸಿದ್ರು ಸ್ವಲ್ಪ ಅವರಿಗೆ ನೆನಪು ಮಾಡೋಕೆ ಹೇಳಬೇಕು ನೀವು ನೀವೇ ಕೇಳಿ ಏನು ಅಂತ ಹೇಳಿದ್ರು ಅಂತ ಯಾರು ಸ್ಮಾರಕಕ್ಕೋಸ್ಕರ ಇವತ್ತು ಕ್ರೆಡಿಟ್ ತಗೊಳ್ಳೋಕೆ ಹೋಗ್ತಿದ್ದಾರೆ ಅಂಬರೀಶ್ ಅವರ ಸ್ಮಾರಕ ಅದು ನಿಮ್ಮ ಸ್ಥಾನದಲ್ಲಿ ಯಾರೇ ಮುಖ್ಯಮಂತ್ರಿಗಳಾಗಿದ್ರೂ ಅವರು ಮಾಡುತ್ತಿದ್ರು ಅದು ಅವರ ಕರ್ತವ್ಯ ಅವರು ನಿಭಾಯಿಸೋ ಒಂದು ಕೆಲಸವನ್ನ ಮಾಡುತ್ತಿದ್ರು ಏನು ಮಾಡಬೇಕು ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಸುಮಲತಾ ಅವರನ್ನು ಕೇಳಿದಾಗ ಸಿಎಂ ಏನು ಹೇಳ್ತಾರೆ ಅದನ್ನ ಮಾಡ್ಲಿ ಅಂದ್ರು ಸಿಎಂ ಏನು ಮಾಡ್ತಾರೆ ಅದನ್ನ ಮಾಡ್ಲಿ ಯಾಕಂದ್ರೆ ಗಲಾಟೆ ಗಲಭೆ ಆಗಬಾರದು ಅವರು ಹೆಂಗ ಅನುಕೂಲ ಏನು ಮಾಡಬೇಕು ಮಾಡ್ಲಿ ಅವರು ಮಂಡ್ಯ ಕರ್ಕೊಂಡು ಹೋಗಲೇಬೇಕು ಮಂಡ್ಯದಲ್ಲಿ ನಮ್ಮ ತಂದೆಯ ದರ್ಶನ ಮಂಡ್ಯ ಜನಕ್ಕೆ ಮಾಡಿಸಬೇಕು ಯಾವುದೇ ಕಾರಣಕ್ಕೂ ನೀವು ಮಂಡ್ಯದಕ್ಕೆ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಅಭಿ ಸುಮಲತಾ ಅವರು ಒತ್ತಾಯ ಮಾಡಿ ಅಭಿಷೇಕ್ ಅವರು ಒತ್ತಾಯ ಮಾಡಿದಕ್ಕೇನೆ ಇದಾಗಿದೆ ಅದಕ್ಕೆ ಪ್ರೂಫ್ ಇದೆಯಲ್ಲ ವಿಡಿಯೋ ಬೇಕಾ ನಿಮಗೆ ಬೇಕಾ ವಿಡಿಯೋ ಕಳಿಸ್ಕೊಡ್ತೀನಿ ನೋಡಿ ಅವರ ಬಾಯಲ್ಲೇ ಹೇಳಿದ್ದಾರೆ ಅದನ್ನ ಅವರ ಬಾಯಲ್ಲೇ ಹೇಳಿದ್ದಾರೆ ಅದನ್ನ ಅದನ್ನ ಯಾಕೆ ಈಗ ತಿರುಚಿ ಮಾತಾಡಬೇಕು ಸಾವಿನ ರಾಜಕಾರಣ ಯಾಕಣ್ಣ ಮಾಡ್ತೀಯಾ ಅಯ್ಯೋ ಅಣ್ಣ ನೀನು ಚೆನ್ನಾಗಿರಣ್ಣ ನೀನು ನಿನ್ನ ಒಳ್ಳೆಯವನೇ ನಿನ್ನ ಒಳ್ಳೆಯ ಮನಸ್ಸನ್ನ ಸರಿಯಾಗಿ ಉಪಯೋಗಿಸೋಣ ಇನ್ನು ಚೆನ್ನಾಗಿ ಆಗ್ತೀಯಾ ಇದು ಯಾಕಣ್ಣ ಬೇಕು ನಿನ್ನ ಕೆಟ್ಟ ಬುದ್ಧಿ ಬಿಟ್ಬಿಡೋಣ ಕೆಟ್ಟ ಮನಸ್ಸು ತೆಗೆ ಬಿಸಾಕಣ ಮಂಡ್ಯ ಕದನದಲ್ಲಿ ಆಡಿಯೋ ವರ್ಸಸ್ ವಿಡಿಯೋ ವಾರ್ ಸಖತ್ ಸದ್ದು ಮಾಡ್ತಾ ಇದೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೋಟೆಲ್ ಡೀಲ್ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಕುಮಾರಸ್ವಾಮಿ ನಮ್ಮಲ್ಲಿ ಆಡಿಯೋ ಇದೆ ಅಂದ್ರೆ ನಮ್ಮಲ್ಲಿ ವಿಡಿಯೋನೇ ಇದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅಂಬರೀಶ್ ಆಪ್ತ ರಾಕ್ಲೈನ್ ವೆಂಕಟೇಶ್ ಕಂಪನಿ ಹೆಸರು ಹೇಳ್ಕೊಂಡು ಕೆಲವರು ಬಂದಿದ್ರು ಆದ್ರೆ ಸಂಸದರು ಸಿಗಲ್ಲ ಆಗಲ್ಲ ಅಂತ ನಮ್ಮ ಕಡೆಯಿಂದ ಮಧು ಅನ್ನೋರನ್ನ ಕಳಿಸಿದ್ವಿ ಆಗ ಅವರನ್ನ ಬಳಸಿಕೊಂಡು ಸಂಸದರನ್ನ ಟ್ರ್ಯಾಪ್ ಮಾಡೋದಕ್ಕೆ ಸಂಚು ರೂಪಿಸಿದ್ರು ಅಂದು ನಡೆದ ಮಾತುಕತೆಯ ಎಲ್ಲಾ ವಿಡಿಯೋ ಮಾಡಿಸಿದ್ದೇನೆ ಅವರು ಏನು ಮಾತಾಡಿದ್ರು ನಾವೇನು ಮಾತಾಡಿದ್ವಿ ಅನ್ನೋ ವಿಡಿಯೋ ಇದೆ ನೀವು ಆಡಿಯೋ ಬಿಡಿ ನಾವು ವಿಡಿಯೋ ಸಾಕ್ಷಿನೇ ಕೊಡ್ತೀವಿ ಅಂತ ವಿಡಿಯೋ ಬಾಂಬ್ ಹಾಕಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಏನು ಎಲೆಕ್ಷನ್ ಟೈಮ್ ಅಲ್ಲಿ ಸುಮಲತಾ ಅವರನ್ನ ಕೆಟ್ಟದಾಗಿ ಬಿಂಬಿಸಿ ಅವರ ಗೌರವ ಹಾಳು ಮಾಡಲು ಪ್ಲಾನ್ ಮಾಡಿದ್ರು ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ
ಬಾಂಬು ಅಂತ ಎದುರಿಸ್ತಾರಲ್ಲ ಇವರು ಆಡಿಯೋ ವಿಡಿಯೋ ಬಾಂಬ್ ಅಂತ ಎದುರಿಸ್ತಾರಲ್ಲ ಇದು ಹೊಸದಲ್ಲ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ ಚರ್ಚೆ ಕರೆಯಕ್ಕೆ ಹೋದಾಗ ಆ ಹೋಟೆಲಿಂದ ಸೆಕ್ಯೂರಿಟಿಯಿಂದನೋ ವಿಡಿಯೋ ಸಿಸಿಟಿವಿ ಫುಟೇಜ್ ತಗೊಂಬಂದು ಸಿಸಿಟಿವಿ ಫುಟೇಜ್ ತಗೊಂಬಂದು ನೋಡಿ ಸುಮಲತಾನು ರಕ್ಲೇನ್ ಅವರು ಇಬ್ಬರು ಹೋಟೆಲ್ ಕಾರಿಡಾರ್ ಹೋಗ್ತಾವ್ರೆ ರೂಮಲ್ಲಿ ಹೋಗ್ತಾವ್ರೆ ಇದನ್ನೊಂದು ಸ್ಟೋರಿ ಮಾಡಿ ಯಾವ್ದಾವುದೋ ಅಶ್ಲೀಲ ಚಿತ್ರಗಳನ್ನ ತಗೊಂಬಂದು ಪೇಸ್ಟ್ ಮಾಡಿ ಅಶ್ಲೀಲ ಚಿತ್ರಗಳನ್ನ ತಗೊಂಬಂದು ಪೇಸ್ಟ್ ಮಾಡಿ ಇದನ್ನ ಆ ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅಂತೆಲ್ಲ ಆಸೆ ಪಟ್ಟಿದ್ರು ಇವರು ಇದಕ್ಕೊಂದು ಸ್ಟೋರಿ ಮಾಡಬೇಕು ಅಂತಿದ್ದಾರೆ ಏನಣ್ಣ ಇದು ಏನು ಮಾಡ್ತಾವ್ರಪ್ಪ ಈಗ ಅಂತ ಇಲ್ಲ ಅಣ್ಣ ನಿಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬೇಡ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಅಂತ ಈ ಥರ ಯಾವ್ಯಾವ ಥರದ ಕೆಟ್ಟ ಮನಸ್ಸು ಕೆಟ್ಟ ಬುದ್ಧಿ ಯಾಕೆ ಬೇಕಿದು ಈ ಥರದೆಲ್ಲ ಮಾಡಿ ಒಟ್ಟಿನಲ್ಲಿ ಸುಮಲತಾ ಅವ್ರ ಮಕ್ಕಳಿಗೆ ಮಸಿ ಬಳಿದು ಅವರ ಹೆಸರನ್ನ ಕೆಡ್ಸೋದಕ್ಕೆ ಏನೇನು ಕುತಂತ್ರ ಮಾಡಬೇಕೋ ಎಲ್ಲ ಮಾಡ್ತೀರಾ ಯಾಕೆ ಬೇಕಿದು ಸುಮಲತಾ ಪರ ರಾಕ್ಲೈನ್ ವೆಂಕಟೇಶ್ ಸಾಥ್ ನೀಡುತ್ತಿದ್ದಂತೆ ಹಿರಿಯ ನಟ ದೊಡ್ಡಣ್ಣ ಹಾಗೂ ಶಿವರಾಮ್ ಸಹ ಮಂಡ್ಯ ಸಂಸದೆ ಬೆಂಬಲಕ್ಕೆ ನಿಂತಿದ್ದಾರೆ ಅಂಬರೀಷ್ ಸ್ಮಾರಕ ಮಾಡಿದ್ದು ಕುಮಾರಸ್ವಾಮಿಯಲ್ಲ ಈಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಕುಮಾರಸ್ವಾಮಿ ಯಾವ ನಟನಿಗೂ ಕಮ್ಮಿ ಇಲ್ಲ ನಾನು ಹಾಗೂ ದೊಡ್ಡಣ್ಣ ಒಟ್ಟಿಗೆ ಎಚ್ಡಿಕೆ ಭೇಟಿಗೆ ಹೋಗಿದ್ವಿ ಯಾವುದೋ ವಿಷಯವಾಗಿ ದೊಡ್ಡಣ್ಣ ಮನವಿಯನ್ನ ಕೊಟ್ಟರು ಆದರೆ ಅದಕ್ಕೆ ಎಚ್ಡಿಕೆ ಅದನ್ನ ಪಕ್ಕಕ್ಕಿಟ್ಟಿದ್ರು ಅಂಬರೀಷ್ ಸ್ಮಾರಕ ವಿಷಯವಾಗಿ ರಾಜಕೀಯ ಮಾಡೋದು ಒಳ್ಳೆಯದಲ್ಲ ಅಂತ ಇಬ್ಬರು ಹಿರಿಯ ನಟರು ಕಿಡಿಕಾರಿದ್ದಾರೆ ಅದನ್ನ ಅಂಬರೀಷ್ ಸ್ಮಾರಕ ಮಾಡಿದ್ದು ಕುಮಾರಸ್ವಾಮಿಯವರು ಅಲ್ಲ ಅದನ್ನ ಮಾಡಿದವರು ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅನ್ನೋ ಹುಲಿ ಸರ್ಕಾರದವರು ಮಾಡಿದ್ದು ಪದೇ 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 ನೀವು ಸಿನಿಮಾದವರು ಸಿನಿಮಾದಲ್ಲಿ ಇಟ್ಕೊಳ್ಳಿ ಯಾಕೆ ಸಿನಿಮಾದವರು ಅಂದ್ರೆ ಅಷ್ಟು ಕೇವಲವಾಗಿ ಮಾತಾಡ್ತೀರಿ ಸಿನಿಮಾದವರು ಸಿನಿಮಾದಲ್ಲಿ ಇಟ್ಕೊಳ್ಳಕ್ಕೆ ಈ ತರ ಒಂದು ನ್ಯಾಪ್ಕಿನ್ ತೆಗೆದು ಕೆಳಗಡೆ ಇಳೋ ಅಷ್ಟರಲ್ಲಿ ಹಂಗ ಗಳಗಳಗಳಗಳಗಳ ಆಡ್ತೀರಾ ನೀವ್ ಯಾರಿಗೆ ಕಮ್ಮಿ ಯಾವ ನಟರಿಗೆ ಕಮ್ಮಿ ಇದ್ದೀರಾ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ಆದ್ರಿಂದ ಯಾವುದೇ ಕಾರಣಕ್ಕೆ ನೀವು ದಯವಿಟ್ಟು ಸಿನಿಮಾದವ್ರನ್ನ ಮಾತಾಡಬೇಡಿ ಇನ್ನು ದಳಪತಿಗಳ ವಿಷಯವಾಗಿ ಸುಮಲತಾ ಪುತ್ರ ಅಭಿಷೇಕ್ ಅಂಬರೀಷ್ ಸಹ ಮಾತನಾಡಿದ್ದು ಮಂಡ್ಯದ ಅಕ್ರಮ ಗಣಿಗಾರಿಕೆ ಮುಚ್ಚಿಡೋದಕ್ಕೆ ಯತ್ನಿಸುತ್ತಿದ್ದಾರೆ ನೀವು ತಪ್ಪು ಮಾಡದೇ ಇದ್ದಿದ್ರೆ ಭಯ ಪಡೋದು ಯಾಕೆ ಮಂಡ್ಯ ಜನರಿಗೆ ಎಲ್ಲಾ ಸತ್ಯ ಗೊತ್ತಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಹಿರಿಯರು ನಾನು ಮಂಚಿ ಅವ್ರ ಮಾತು ಏನು ಮಾತಾಡ್ತಾರೆ ಏನಕ್ಕೆ ಮಾತಾಡ್ತಾರೆ ಅದ್ರ ಬಗ್ಗೆ ನನಗೆ ಮಾತಾಡಿದ್ದೆ ಅದು ನೀವೇ ನೋಡ್ತಾ ಇದ್ರೆ ಜನ ನೋಡ್ತಾ ಇದ್ರೆ ಅದು ಅವ್ರಿಗೆ ಬಿಟ್ಟು ನಾಯಿ ಮಗನಾಗ ಒಂದು ಹೇಳ್ತೀನಿ ಏನಾದರೂ ಮಾಡಬೇಕು ಅಂತ ಮಾಡೋದಾಗ ನಮಗೆ ಗೊತ್ತಿರಲಿಲ್ಲ ಇವ್ರು ಇಷ್ಟ ಅಂತ ಇವ್ರು ಎಲೆಕ್ಷನ್ ನಿಂತಾರೆ ಅಂತ ನಮ್ಗೆ ಐಡಿಯಾ ಇರಲಿಲ್ಲ ನಿಂತಂದ್ಮೇಲೆ ಹಿಂಗೆಲ್ಲ ಚೆನ್ನಾಗಿ ಎಲೆಕ್ಷನ್ ಮಾಡ್ತಾರೆ ಅಂತಲೂ ಗೊತ್ತಾಗಿಲ್ಲ ಇಷ್ಟು ಸ್ಟಬರ್ನಾಗಿ ವರ್ಕ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ಅವ್ರಿಗೆ ಇಷ್ಟು ಡಿಟರ್ಮಿನೇಷನ್ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ ಎಲ್ಲ ನಮಗೆ ಇತ್ತೀಚೆಗೆ ಇವ್ರು ರಾಜಕೀಯ ಬಂದಮೇಲೆ ಗೊತ್ತಾಗ್ತಾರೆ ಅದು ಒಂದೇ ಹೇಳ್ತೀನಿ ಏನೋ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಖಂಡಿತ ಅದು ಮಾಡಂತ ಇವರಿಲ್ಲ ಕೆಆರ್ಎಸ್ ಡ್ಯಾಂ ವಿಚಾರವಾಗಿ ಮಾತನಾಡಿದ್ದ ಮೈಸೂರು ಸಂಸದ ಪ್ರತಾಪ್ ಸಿಂಗ್ ಹಾಗೂ ಸಂಸದೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ ಮಂಡ್ಯ ವಿಚಾರವಾಗಿ ಅವರಿಗೆ ಏನು ಉತ್ಸಾಹ ಇದೆಯೋ ಗೊತ್ತಿಲ್ಲ ಅವರು ಗೊಂದಲದಲ್ಲಿದ್ದಾರೆ ಅನ್ಸುತ್ತೆ ಅವರು ಬಿಜೆಪಿಯಲ್ಲಿದ್ದಾರಾ ಅಥವಾ ಜೆಡಿಎಸ್ ಪಕ್ಷದಲ್ಲಿದ್ದಾರಾ ಅನ್ನೋ ಗೊಂದಲದಲ್ಲಿದ್ದಾರೆ ಅಂತ ತಿರುಗೇಟನ ಕೊಟ್ಟಿದ್ದಾರೆ ಪಾಪ ಅವ್ರಿಗೆ ಒಂದು ಸಣ್ಣ ಗೊಂದಲದಲ್ಲಂತೂ ಇದ್ದಾರೆ ಅಂತ ಅನ್ಸುತ್ತೆ ಅವರು ಮೈಸೂರು ಸಂಸದರ ಮಂಡ್ಯ ಸಂಸದರ ಅನ್ನೋದು ಒಂದು ಕ್ಲಾರಿಟಿ ಅವ್ರು ತಗೋಬೇಕು ಫಸ್ಟು ಇನ್ನೊಂದು ಅವರು ಬಿಜೆಪಿಯಲ್ಲಿದ್ದಾರಾ ಜೆ ಡಿ ಎಸ್ ಅಲ್ಲಿದ್ದಾರಾ ಅದನ್ನು ಒಂದು ಕ್ಲಾರಿಟಿ ಫಸ್ಟು ಅವ್ರು ಕೊಟ್ಟು ಆಮೇಲೆ ಮಾತಾಡಿದ್ರೆ ಸರಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಕೊರೋನಾ ವಿಚಾರದಲ್ಲಿ ಮೈಸೂರಲ್ಲಿ ಹಲವಾರು ಒಂದು ತೊಂದರೆಗಳಾಗಿತ್ತು ಸಾವುಗಳು ಅತಿ ಹೆಚ್ಚಾಗಿತ್ತು ಒಂದು ಮಹಿಳಾ ಅಧಿಕಾರಿಯನ್ನು ಅವಮಾನ ಮಾಡಿ ಎಲ್ಲರೂ ಸೇರಿ ಒಂದು ರಾಜಕಾರಣದ ವಿಷಯವನ್ನು ಅವರನ್ನು ವರ್ಗಾವಣೆವರೆಗೂ ಮಾಡಿರೋ ಒಂದು ಕೆಲಸವನ್ನು ಮಾಡಿದ್ದೀರಾ ಕೊರೋನಾ ವಿಷಯದಲ್ಲಿ ಇದೆಲ್ಲ ಬೇಕಿತ್ತ ಇದನ್ನು ಎಲ್ಲರೂ ಕೇಳ್ತಾರೆ ನಾನು ಈವರೆಗೂ ಕೇಳಲಿಲ್ಲ ಬಟ್ ಇದು ಪಬ್ಲಿಕ್ಕಲ್ಲಿ ನಡೀತಾ ಇದೆ ಅದಕ್ಕೆ ನೀವು ಆನ್ಸರ್ ಮಾಡಿ ಆಮೇಲೆ ಮಂಡ್ಯದ ವಿಷಯಕ್ಕೆ ಬನ್ನಿ ಸುಮಲತಾ ಹೇಳಿಕೆಗೆ ತಿರುಗೇಟು ನೀಡಿದ ಸಂಸದ ಪ್ರತಾಪ್ ಸಿಂಹ ನಾನು ಮೈಸೂರು ಸಂಸದ ಅನ್ನೋದ್ರಲ್ಲಿ ಗೊಂದಲ ಇಲ್ಲ ನಾನು ಮೈಸೂರಲ್ಲೇ ಇದ್ದು ಕೆಲಸ ಮಾಡ್ತೇನೆ ಗೊಂದಲ ಇರೋದು ಮಂಡ್ಯ ಜಿಲ್ಲೆ ಅವರಿಗೆ ಅಂತ ವ್ಯಂಗ್ಯವಾಡಿದ್ದಾರೆ ನಾನು ಮೈಸೂರು ಮತ್ತು ಕೊಡಗಿನ ಸಂಸದ ಅನ್ನೋದ್ರ ಬಗ್ಗೆ ಜನಕ್ಕೆ ಗೊಂದಲ ಇಲ್ಲ ಈ ಗೊಂದಲ ಏನಾದ್ರೂ ಇದ್ರೆ ಬಹುಶಃ ಮಂಡ್ಯದವ್ರಿಗೆ ಇರ್ತದೆ ಯಾಕೆಂದ್ರೆ ಅವ್ರು ಯಾರಿಗೆ ವೋಟ್ ಹಾಕಿದ್ದಾರೆ ಅವ್ರು ಮಂಡ್ಯದಲ್ಲಿ ಇದಾರಾ ಇಲ್ವೋ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊಂದಲ ಇದೆ ಮಂಡ್ಯದವ್ರಿಗೆ ಗೊಂದಲ ಇದೆ ಹೊರತು ಮೈಸೂರಿನವರಿಗೆ ಕೊಡಗಿನವರಿಗೆ ಗೊಂದಲ ಇಲ್ಲ ಯಾಕೆಂದ್ರೆ ಪ್ರತಾಪ್ ಸಿಂಹ ಅವ್ರ ಮನೆ ಬಾಗಿಲಲ್ಲೇ ಇದ್ದಾನೆ ಅಲ್ಲೇ ವಾಸವಾಗಿದ್ದಾನೆ ಪ್ರತಿನಿತ್ಯನೂ ಸಿಗ್ತಾನೆ ಅಭಿವೃದ್ಧಿ ಕಾರ್ಯಗಳು
ಇನ್ನು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಲು ರೆಡಿಯಾಗಿರೋ ಮಾಜಿ ಶಾಸಕ ಮಧು ಬಂಗಾರಪ್ಪ ಸಹ ಎಚ್ಡಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಅಂಬರೀಶ್ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರದು, ಈ ರೀತಿ ಮಾತಾಡೋದ್ರಿಂದ ಅವರ ಗೌರವ ಕಿತ್ಕೊಳ್ಳೋಕ್ಕಾಗಲ್ಲ, ಅಂಬರೀಶ್ ಮತ್ತು ನಾವು ಕುಟುಂಬದ ಸದಸ್ಯರಿದ್ದ ಹಾಗೆ ಅವರಿಗೆ ಅವರಿಲ್ಲ ಅನ್ನೋ ಕಾರಣಕ್ಕೆ ಅವರ ಹೆಸರಿಗೆ ಚ್ಯುತಿ ತರಬಾರದು, ನಾವೆಲ್ಲರೂ ಅಂಬರೀಶ್ ಅಭಿಮಾನಿಗಳು ಅಂತ ಕಿಡಿಕಾರಿದ್ದಾರೆ. ದೇವರವರ ಬಗ್ಗೆ ಮಾತಾಡೋದು ಅದು ನನಗನ್ಸುತ್ತೆ ಅದು ಭಾಳ ಇದಾಗ್ತದೆ. ಆಮೇಲೆ ಬೇರೆಯವ್ರಿಗೆ ನೋವು ಮಾಡ್ತಕ್ಕಂಥ ಇದನ್ನು ಮಾಡಬಾರ್ದು ಅಂಥೇಳಿ ನಾನು ಇಟ್ಕೊಡ್ಕೊಳ್ತೀನಿ. ಆಮೇಲೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ವೈಯಕ್ತಿಕವಾಗಿ ಅಂಬರೀಷ್ ಅಣ್ಣವರೆಲ್ಲ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್, ಸೊ ಆ ಗೌರವನ ಯಾರೂ ನಮ್ಮಿಂದಲೂ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಆ ಗೌರವಕ್ಕೆ ಅವ್ರಿಗೆ ಹೆಸರಿಗೆ ಅವರ ಹೆಸರಿಗೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ದೆಲ್ಲ ನಡ್ಕೊಳ್ಳತಕ್ಕಂಥದ್ದು ಕರ್ತವ್ಯ, ಅದಾಗಲಿ ಅಂತ. ಎಚ್ಡಿಕೆ ಹಾಗೂ ಸಂಸದೆ ಸುಮಲತಾ ನಡುವಿನ ಟಾಕ್ ವಾರ್ ಬಗ್ಗೆ ಕಮಲ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾರು ಏನೇ ಹೋರಾಟ ಮಾಡಲಿ ಮೊದಲು ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು, ಇದರಲ್ಲಿ ಅಧಿಕಾರಿಗಳ ತಪ್ಪು ಇದೆ, ಅಧಿಕಾರಿಗಳ ಸಹಕಾರವಿಲ್ಲದಿದ್ರೆ ಅಕ್ರಮ ಗಣಿಗಾರಿಕೆ ನಡೆಯುತ್ತಾ, ಅದು ಸಾಧ್ಯನಾ, ಒಂದ್ ವೇಳೆ ಅಕ್ರಮ ಗಣಿಗಾರಿಕೆ ನಿಲ್ಲದಿದ್ರೆ ಸುಮಲತಾ ಮಾಡಿದ ಕೆಲಸವನ್ನೇ ನಾನು ಮಾಡಬೇಕಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಈ ಅಧಿಕಾರಿಗಳಿಂದಲೇ ಇದೆಲ್ಲ ಚಟುವಟಿಕೆಗಳು ನಡೆಯಕ್ ಸಾಧ್ಯ, ಯಾಕೆ ಅಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆ ನಡಿಬೇಕಾದ್ರೆ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇಲ್ಲದೆ ನಡೆಯುತ್ತಾ ಸಾಧ್ಯನಾ? ತಾವೆಲ್ಲ ವಿಸಿಟ್ ಮಾಡಿರೋದು ಅಕ್ರಮ ಗಣಿಗಾರಿಕೆ ಜಾಗಕ್ಕೆ ತಾನೆ, ಅದು ನಿಲ್ಲಬೇಕು. ಆಫೀಷಲ್ಲಿ ಹೊಡಿಲಿ, ರಾಯಲಿಟಿ ಕರೆಕ್ಟಾಗಿ ಕಟ್ಟಿ. ಇದ್ರ ಬಗ್ಗೆನೂ ನಾನು ಯಾಕೆ ಅಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆ ನಿಲ್ಲಿಲ್ಲ ಅಂತ ಹೇಳಿದ್ರು, ನಾನನ್ನು ಈಗ ಏನು ಸುಮಲತಾ ಮೇಡಮ್ ಮಾಡ್ತಾ ಇದ್ದಾರೆ ಆ ಕೆಲಸ ನಾನು ಮಾಡಬೇಕು. ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ನೋಡಿ ಕಲಿಯಲಿ ಎಂದಿದ್ದ ಸುಮಲತಾಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಕೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಅವರ ಈ ಹೇಳಿಕೆಯ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ, ಕುಟುಂಬವನ್ನ ಒಡೆಯುವ ದುರುದ್ದೇಶ ಇದು. ಯಾರಿಗಾದರೂ ಗೌರವ ಕೊಡುವ ಕುಟುಂಬ ಇದ್ರೆ ಅದು ದೇವೇಗೌಡರ ಕುಟುಂಬ ಮಾತ್ರ. ಮಂಡ್ಯ ಸಂಸದರು ಎರಡು ಕಾಲ ವರ್ಷ ಯಾರಿಗೆ ಕಾಣಿಸ್ಕೊಂಡಿದ್ದಾರೆ, ಈಗ ಇದೊಂದು ವಿಷಯ ಸಿಕ್ಕಿದೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ದೇವೇಗೌಡರ ಫ್ಯಾಮಿಲಿಗೆ ಕಂಪೇರ್ ಮಾಡಿ ಅವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ಥರದಲ್ಲಿ ಕುಟುಂಬ ಒಡೀತಕ್ಕಂಥ ಪ್ರಯತ್ನನೂ ಮಾಡಿರ್ಬೋದು, ಸ್ವಾರ್ಥ ಇದೆ ಅದರಲ್ಲಿ, ಅನುಮಾನನೇ ಇಲ್ಲ. ಅವರ ಬುದ್ಧಿವಂತಿಕೆ ಸ್ವಾರ್ಥ ಎರಡೂ ಇದೆ ಆ ಥರ ಮಾತಾಡೋದ್ರಲ್ಲಿ. ಪೋಷಿವತ್ತು ಯಾರಾದರೂ ಒಂದು ಕುಟುಂಬಕ್ಕೆ ಮತ್ತೊಂದು ಹಿರಿಯವರಿಗೆ ಪೋಷಿ ಮನೆಯಲ್ಲಿರೋರಿಗೆ ಅತ್ಯಂತ ಗೌರವ ಕೊಡ್ತಿರೋ ಕುಟುಂಬ ಇದ್ದರೆ ನಮ್ಮ ದೇವೇಗೌಡರ ಕುಟುಂಬ. ನಾವು ಹಠದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸ್ತಾ ಇಲ್ಲ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿಗೆ ವ್ಯತ್ಯಾಸ ಇದೆ. ಪಿಯುಸಿ ಆದರೆ 19 ಪರೀಕ್ಷೆ ನಡೆಸಬೇಕು, ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲು ಒಂದು ಆಧಾರ ಇದೆ. ಆದರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲು ಯಾವುದೇ ಆಧಾರ ಇಲ್ಲ. ಈ ಬಾರಿ ಪರೀಕ್ಷೆಯು ನೇರ ಹಾಗೂ ಸರಳವಾಗಿರುತ್ತೆ. ಪರೀಕ್ಷೆ ಮಾಡೋದ್ರಿಂದ ರಹಸ್ಯ ಕಾರ್ಯಸೂಚಿ ಏನಿಲ್ಲ, ರಾಜ್ಯದ ಆರೋಗ್ಯ ಇಲಾಖೆಯ ಸಮ್ಮತಿ ಪಡೆದು ಪರೀಕ್ಷೆಯನ್ನು ಮಾಡ್ತಿದ್ದೀವಿ ಅಂತ ಕಿಡಿಕಾರಿದ್ದಾರೆ. ಅಂತೂ ಇಂತೂ ವಿಟಿಯು ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಆಗಿದೆ. ಪದವಿಯ ಪ್ರಥಮ ಸೆಮಿಸ್ಟರ್ ಹಾಗೂ ಪಿಜಿ ಪರೀಕ್ಷೆಯನ್ನು ನಿಗದಿ ಮಾಡಲಾಗಿದೆ. ಜುಲೈ 26 ವಿಟಿಯು ಪರೀಕ್ಷೆಗಳು ಶುರುವಾಗಲಿವೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪ್ರಾಜೆಕ್ಟ್ ಮತ್ತು ಸೆಮಿನಾರ್ ಸಬ್ಮಿಟ್ ಮಾಡಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಜುಲೈ 19 ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸ್ಟಡಿ ಹಾಲಿಡೇಸ್ ನೀಡಲಿದ್ದು, ಪ್ರಾಯೋಗಿಕ ಪರೀಕ್ಷೆ ಬಳಿಕ 2 ಸೆಮಿಸ್ಟರ್ ಆರಂಭವಾಗಲಿದೆ. ಜುಲೈ 20 ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಿಸುವುದಕ್ಕೆ ಪಿಯು ಬೋರ್ಡ್ ಸಕಲ ಸಿದ್ಧತೆ ನಡೆಸಿದೆ. ಎಸ್ಎಟಿಸಿ ವೆಬ್ಸೈಟ್ನಲ್ಲಿ ಫಲಿತಾಂಶ ವೀಕ್ಷಣೆಗೆ ಅವಕಾಶವನ್ನು ಕೊಡಲಾಗಿದ್ದು, ಎಸ್ಎಸ್ಎಲ್ಸಿ ಮತ್ತು ಪ್ರಥಮ ಪಿಯು ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಒಂದ್ ವೇಳೆ 10 ತರಗತಿ ಮತ್ತು ಪ್ರಥಮ ಪಿಯುಸಿ ಅಂಕದಲ್ಲಿ ಏನಾದರೂ ತಪ್ಪುಗಳಿದ್ರೆ ಜುಲೈ 12 ಕಾಲೇಜಿನ ಗಮನಕ್ಕೆ ತರಬೇಕಾಗಿದೆ. ಈ ತಿದ್ದುಪಡಿಗೆ 2 ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ರಾಜ್ಯಾದ್ಯಂತ ಸಂಪೂರ್ಣ ಅನ್ಲಾಕ್ ಆದಮೇಲೆ ಕೊರೋನಾಗೆ ಜನ ಡೋಂಟ್ ಕೇರ್ ಅಂದಿದ್ದಾರೆ. ಇಂದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಆರ್ಎಂಸಿ ಆವರಣದಲ್ಲಿ ಫುಡ್ ಕಿಟ್ ವಿತರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ಕಾರ್ಮಿಕರು ಮುಗಿಬಿದ್ದಿದ್ದಾರೆ, ಸಾಮಾಜಿಕ ಅಂತರ ಇರಲಿಲ್ಲ, ಮಾಸ್ಕ್ ಅನ್ನು ಸಹ ಹೆಚ್ಚಿನವರು ಹಾಕಿರಲಿಲ್ಲ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಎಂಟ್ರಿ ಕೊಟ್ಟ ಪೊಲೀಸರು ಗುಂಪು ಚದುರಿಸಲು ಲಾಠಿ ಬೀಸಿದ್ದಾರೆ. ಕೊರೋನಾ
ಕೊರೋನಾ ಎರಡನೇ ಸೋಂಕು ಕಡಿಮೆ ಆಗ್ತಾ ಇದೆ ಅನ್ನೋ ಹೊತ್ತಲ್ಲೇ ಮೂರನೇ ಅಲೆಯ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ 12 ತಜ್ಞರ ವೈದ್ಯರನ್ನೊಳಗೊಂಡ ಪೀಡಿಯಾಟ್ರಿಕ್ ಸಲಹಾ ಸಮಿತಿಯನ್ನು ಬಿಬಿಎಂಪಿ ರಚಿಸಿದೆ. 1 ರಿಂದ 18 ವರ್ಷದೊಳಗಿನ ಮಕ್ಕಳ ಗಣತಿಗೆ ಆದ್ಯತೆಯನ್ನು ನೀಡಲಾಗಿದ್ದು ಅಪೌಷ್ಟಿಕ ಮಕ್ಕಳನ್ನು ಗುರುತಿಸಲು ಪ್ಲಾನ್ ಮಾಡಿದ್ದಾರೆ. ಅಲ್ಲದೆ ಮಕ್ಕಳಿಗೆ ವಿಶೇಷ ಬೆಡ್ ಮೀಸಲಿಡಲು ಕ್ರಮ ವಹಿಸಲಾಗ್ತಾ ಇದ್ದು ಖಾಸಗಿ ಆಸ್ಪತ್ರೆಗಳಲ್ಲೂ ಬೆಡ್ಗಳನ್ನು ಮೀಸಲಿಡಲು ನೋಟಿಸ್ ನೀಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಸೋಂಕಿತ ಮಕ್ಕಳ ಪಾಲನೆಗೆಂದೇ 100 ವೈದ್ಯರು, ನರ್ಸ್ಗಳು ಮತ್ತು ಕಾರ್ಯಕರ್ತರಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಇನ್ನೊಂದು ಕಡೆ ಕೋಲಾರದಲ್ಲಿ ನಿನ್ನೆ ಒಂದೇ ದಿನ 11 ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಒಂದಿಷ್ಟು ದಿನ ತಣ್ಣಗಾಗಿದ್ದ ಹೆಮ್ಮಾರಿ ಕೊರೋನಾ ದೇಶದಲ್ಲಿ ಮತ್ತೆ ಅಬ್ಬರಿಸುವುದಕ್ಕೆ ಹೊಂಚ ಹಾಕ್ತಾ ಇದೆ. ಸತತ 55 ದಿನಗಳಿಂದ ಇಳಿಮುಖವಾಗಿದ್ದ ಸೋಂಕಿನ ಹಾದಿಗೆ ಬ್ರೇಕ್ ಬಿದ್ದಿದೆ. ಬುಧವಾರ ದೇಶದಲ್ಲಿ ಒಟ್ಟು 4,59,920 ಸಕ್ರಿಯ ಕೇಸ್ಗಳಿದ್ವು. ಆದರೆ ನಿನ್ನೆ 4,60,704ಕ್ಕೆ ಬಂದ್ ನಿಂತಿದೆ. 55 ದಿನಗಳ ಬಳಿಕ ದೇಶದಲ್ಲಿ ಕೇಸ್ಗಳು ಹೆಚ್ಚಳವಾಗಿದ್ದು ನಿನ್ನೆಯೊಂದೇ ದಿನ 45,892 ಹೊಸ ಕೇಸ್ ದಾಖಲಾಗಿದೆ. ಅಲ್ಲದೆ 817 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಕೇರಳದಲ್ಲಂತೂ ಕೊರೋನಾ ಕಂಟ್ರೋಲ್ಗೆ ಸಿಗದಂತಾಗಿದ್ದು ಕೇವಲ 10 ದಿನಗಳಲ್ಲೇ 12,000 ಪ್ರಕರಣಗಳು ದಾಖಲಾಗಿವೆ. ದೇಶದಲ್ಲೀಗ ವೈರಸ್ಗಳದ್ದೇ ಅಬ್ಬರ. ಕೊರೋನಾ ಆಯಿತು, ಬ್ಲ್ಯಾಕ್ ಫಂಗಸ್ ಎಂಟ್ರಿ ಕೊಟ್ಟಿದ್ದು ಮುಗಿಯಿತು. ಈಗ ಕೇರಳದಲ್ಲಿ ಕೊರೋನಾ ಜೊತೆಗೆ ಜೀಕಾ ಟೆನ್ಷನ್ ಶುರುವಾಗಿದೆ. ಗರ್ಭಿಣಿಯೊಬ್ಬರಲ್ಲಿ ಜೀಕಾ ವೈರಸ್ ಕಾಣಿಸಿಕೊಂಡಿದ್ದು ಆತಂಕ ಹೆಚ್ಚಿಸಿದೆ. ಸೊಳ್ಳೆಗಳಿಂದ ಈ ವೈರಸ್ ಹರಡಲಿದ್ದು ಜ್ವರ, ತಲೆನೋವು, ಕೆಂಪು ಕಲೆ, ಮೈಕೈ ನೋವು ಕಾಣಿಸಿಕೊಳ್ಳಲಿದೆ. ವ್ಯಕ್ತಿಯ ದೇಹದಲ್ಲಿ 3 ರಿಂದ 14 ದಿನದವರೆಗೂ ಈ ವೈರಸ್ ಇರಲಿದ್ದು ಮಾರಣಾಂತಿಕ ವೈರಸ್ ಏನು ಅಲ್ಲ ಅಂತ ತಜ್ಞರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಗರ್ಭಿಣಿಯರಿಗೆ ತುಂಬಾ ಅಪಾಯವನ್ನು ತಂದೊಡ್ಡಲಿದೆ ಅಂತ. ಬೆಳಗಾವಿ ಜಿಲ್ಲೆ ಖಾನಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗರ್ಭಿಣಿಯರಿಗೆ ಕೋವಿಡ್ ಲಸಿಕೆ ನೀಡಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇಂದು ಖಾನಾಪುರ ಸರ್ಕಾರಿ ಆಸ್ಪತ್ರೆಗೆ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭೇಟಿ ನೀಡಿ 10ಕ್ಕೂ ಅಧಿಕ ಗರ್ಭಿಣಿಯರ ಆರೋಗ್ಯ ತಪಾಸಣೆ ನಡೆಸಿ ಕೊರೋನಾ ಲಸಿಕೆಯನ್ನು ನೀಡಿದ್ರು. ಅಲ್ಲದೆ ಗರ್ಭಿಣಿಯರಿಗೆ ಲಸಿಕೆಯ ಮಹತ್ವ ಹಾಗೂ ಆರೋಗ್ಯ ರಕ್ಷಣೆ ಬಗ್ಗೆ ಮಾಹಿತಿಯನ್ನು ಕೊಟ್ರು. ಶಾಸಕಿಯ ಸರಳತೆ ಕಂಡು ಆಸ್ಪತ್ರೆಯಲ್ಲಿದ್ದ ರೋಗಿಗಳ ಸಂಬಂಧಿಕರು ಫಿದಾದರು. ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆ ಸದ್ದು ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಮೇಲಿಂದ ಮೇಲೆ ಕೆಲ ಕಮಲ ನಾಯಕರು ಸಿಎಂ ವಿರುದ್ಧ ಬ್ರಹ್ಮಾಸ್ತ್ರ ಹೂಡ್ತಾನೆ ಇದ್ದಾರೆ. ಹೀಗಾಗಿ ಬಿಎಸ್ವೈ ಅಂತಿಮ ಹೋರಾಟಕ್ಕೆ ನಿಂತ್ರ ಅನ್ನೋ ಅನುಮಾನ ಮೂಡಿಸಿದೆ. ಮುಂದಿನ ವಾರ ಸಿಎಂ ಆಪ್ತರ ನಿಯೋಗ ದೆಹಲಿಗೆ ಹಾರಲಿದ್ದು ರಾಷ್ಟೀಯ ಅಧ್ಯಕ್ಷರಿಂದಲೇ ಸಂದೇಶ ರವಾನೆ ಮಾಡಿಸುವುದಕ್ಕೆ ಸರ್ಕಸ್ ನಡೆಸಿದ್ದಾರೆ. 27ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗಲಿದ್ದು ಹೈಕಮಾಂಡ್ ಮುಂದೆ ಬಿಎಸ್ವೈ ಟೀಮ್ ಬಲ ಪ್ರದರ್ಶನ ಮಾಡಲಿದ್ದಾರಂತೆ. ಈಗಾಗಲೇ ರಾಜ್ಯಕ್ಕೆ ಬಂದು ಹೋಗಿರೋ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ವಿವಾದಕ್ಕೆ ತೆರೆ ಎಳೆದು ಹೋಗಿದ್ರು. ಆದರೂ ಸಹ ಕಮಲ ನಾಯಕರು ಅಸಮಾಧಾನ ಹೊರಹಾಕ್ತಾನೆ ಇದ್ರು. ಹೀಗಾಗಿ ರಾಷ್ಟೀಯ ಅಧ್ಯಕ್ಷರಿಂದ ಸಂದೇಶ ರವಾನೆಗೆ ಬಿಎಸ್ವೈ ತಂತ್ರ ಹೂಡಿದ್ದಾರಂತೆ. 2 ವರ್ಷದ ಹಿಂದೆ ಮಹಾಮಳೆಗೆ ಕೊಚ್ಚಿ ಹೋಗಿದ್ದ ಸೇತುವೆ ಇನ್ನೂ ಸರಿಯಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕಲೇಶ್ವರ ಮತ್ತು ರಾಮನಗುಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿಕೊಂಡು ಹೋಗಿತ್ತು. ಇದಾಗಿ 2 ವರ್ಷವಾದರೂ ಸೇತುವೆ ನಿರ್ಮಾಣ ಕೆಲಸ ಆಗಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹೇಳಿದ್ರು ಕಿವಿ ಮೇಲೆ ಹಾಕೊಳ್ತಿದ್ದಂತೆ. ಕೇವಲ 9ನೇ ವರ್ಷಕ್ಕೆ ಸೇತುವೆ ನೆಲ ಕಚ್ಚಿದ್ದು ದಿಕ್ಕು ಕಾಣದ ಜನ ದೋಣಿಯಲ್ಲೇ ಸಂಚಾರ ಮಾಡುತ್ತಿದ್ದಾರೆ. ಮಳೆಗಾಲದಲ್ಲಿ ನೀರು ಜಾಸ್ತಿ ಆದರೆ ದೋಣಿ ಸಂಚಾರವೂ ಬಂದ್ ಆಗುತ್ತೆ. ಕೆಲಸ ಅರಸಿ ಹೋಗೋರು ಮನೆಯಲ್ಲೇ ದಿನ ದೂಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎರಡ್ 2019ರಲ್ಲಿ ತುಗು ಸೇತುವೆ ಇತ್ತು, ಅದು ಹಳ್ಳ ಬಂದು ಬಿದ್ದು ಹೋಯಿತು. ಈಗ ನಮ್ಗೆ ದಾಟಲಿಕ್ಕೆ ತುಂಬ ತೊಂದರೆ ಆಗ್ತಾ ಉಂಟು. ಈಗ ಹಳ್ಳ ಬಂತಂದರೆ ಈ ಹಿಂದಿನ ವಾರ ನಾವು 10 ದಿವಸ ಮನೆಯಲ್ಲೇ ಇದ್ದರು. ಈಗ ಮತ್ತೆ ಸ್ವಲ್ಪ ಚಾಲು ಆಗೋದೆ. ಈಗ ಮತ್ತೆ ದೊಡ್ಡ ಹಳ್ಳ ಬಂತಂದರೆ ನಮ್ಗೆ ಅಚ್ಚಿಗೆ ದಾಟಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಬ್ರಿಡ್ಜ್ ರೊಕ್ಕ ಬಂದದೆ ಅಂತಾರೆ, ಏನು ಇನ್ನೂ ಇದಿಲ್ಲ. ಈ ತೂ ಸೇತುವೆ ಮುರಿದೋದಾಗಿಂದ ನಮಗೆ ಭಾಳ ತೊಂದರೆ ಆಗ್ತದೆ. ಇದೊಂದು ಜಿಲ್ಲಾ ಪಂಚಾಯತಿಯಿಂದ ಒಂದು ದೋಣಿ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ದೋಣಿ. ಈ ಪ್ಲಾಸ್ಟಿಕ್ ದೋಣಿಯಲ್ಲಿ ಒಂದು 3 ಅಡಿ ನೀರು ಜಾಸ್ತಿ ಬಂದರೂ ಕೂಡ ಇದನ್ನು ಹಾಕ್ಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಹಗುರ ತೇಲ್ತಾ ಇದೆ. ಈ ನಾವು ಬ್ರಿಡ್ಜ್ ಆಗೋದಕ್ಕಿಂತ ಮೊದಲು ಮರದ ದೋಣಿ ಇತ್ತು, ಇದು ಒಂದು ಒಳ್ಳೆ ದೋಣಿ ಬೇಕು ಅಂತ. ಆದರೆ ಇದು ಕೂಡ ಒಂದು ರೀತಿ ಒಳ್ಳೆ ದೋಣಿನೇ, ಪ್ಲಾಸ್ಟಿಕ್ ದೋಣಿ. ಇದು ಹಗುರ ಹಗುರ ಆಗಿರೋದ್ರಿಂದ ಸೆಳವು ಬಂದ ಕೂಡಲೇ ಅಂದರೆ ಒಂದು 3 ಅಡಿಯಿಂದ 4 ಅಡಿ ನೀರು ಹೊಳೆಗೆ ಬಂತಂದರೆ ಸೆಳವಾಗಿ ಇಲ್ಲಿ ದೋಣಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ನಮ್ಮಲ್ಲಿ ಇಲ್ಲಿ 15 ಅಡಿಯಷ್ಟು ನೀರು ಬರ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕುಳಗೇರಿ ಗ್ರಾಮದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ಚರಂಡಿಗಳನ್ನೆಲ್ಲ ಮುಚ್ಚಲಾಗಿದೆ. ಇದರ ಪರಿಣಾಮ ಮಳೆ ನೀರು ಎಲ್ಲ ಕಡೆ ಹೋಗದಂತಾಗಿ ಮನೆಗಳಿಗೆ ನುಗ್ಗಿದೆ. ರಾತ್ರಿಯಿಡೀ ನೀರು ಹೊರಹಾಕೋದಕ್ಕೆ ಮನೆ ಮಂದಿಯೆಲ್ಲ ಜಾಗರಣೆ ಮಾಡಿದ್ದಾರೆ.
ಇನ್ನು ಕೋಲಾರ ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ನಗರದ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದೆ. ರಹಮತ್ ನಗರ, ಶಾಂತಿನಗರ, ಕಾರಂಜಿಕಟ್ಟೆ, ಗಲ್ಪೇಟೆ, ಪೊಲೀಸ್ ವಸತಿ ಗೃಹ ಮುಖ್ಯ ರಸ್ತೆಗಳಲ್ಲಿನ ಮನೆಗಳಿಗೆ ನೀರು ನುಗ್ಗಿದೆ. ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಸಹ ಮನೆಗೆ ನುಗ್ಗಿದ್ದು ಜನ ಪರದಾಡಿದ್ದಾರೆ. ಇನ್ನು ರಾತ್ರಿ ಸುರಿದ ಮಳೆಗೆ ಜಿಲ್ಲೆಯ ಹಲವೆಡೆ ಕೆರೆಗಳು ಕೋಡಿಬಿದ್ದಿವೆ. ರಾಯಚೂರು ಜಿಲ್ಲೆಯಾದ್ಯಂತ ನಾಲ್ಕು ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ಇದೆ. ಹೀಗಾಗಿ ಜಿಲ್ಲಾಡಳಿತ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ. 27 ಕಂಟ್ರೋಲ್ ರೂಮ್ ತೆರೆಯಲಾಗಿದ್ದು 3 ಶಿಫ್ಟ್ಗಳಂತೆ ಸಿಬ್ಬಂದಿ 24 ಗಂಟೆ ಕೆಲಸ ಮಾಡಲಿದ್ದಾರೆ. ಈ ವೇಳೆ ಮಳೆ ಅನಾಹುತ ಮುನ್ನೆಚ್ಚರಿಕೆ, ಸಂತ್ರಸ್ತರನ್ನ ಸ್ಥಳಾಂತರ ಮಾಡುವುದು, ನಿರಾಶ್ರಿತ ಕೇಂದ್ರಗಳ ಬಗ್ಗೆ ಗಮನ ಹರಿಸಲಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರದ ಜೊತೆಗೆ ಜಿಲ್ಲಾಡಳಿತ ಕೂಡ ಇದಕ್ಕೆ ಅಲರ್ಟ್ ಆಗಿದೆ. ಜಲಾಶಯ ಮತ್ತು ನದಿಗಳತ್ತ ಜನ ಹೋಗದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಮೇಕೆದಾಟು ಯೋಜನೆಗೆ ಮೇಲಿಂದ ಮೇಲೆ ಅಡ್ಡಗಾಲಿಡ್ತಾ ಇರೋ ತಮಿಳುನಾಡು ಜುಲೈ 12ರಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಮೂಲಕ ಮೇಕೆದಾಟು ಯೋಜನೆಯನ್ನ ವಿರೋಧಿಸೋದಕ್ಕೆ ಎಲ್ಲಾ ಪಕ್ಷವನ್ನ ಒಗ್ಗೂಡಿಸ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಭೆಯಲ್ಲಿ ಒಮ್ಮತದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿದ್ದ ತಮಿಳುನಾಡು ಸಚಿವ ದೊರೈ ಮುರುಗನ್ ಮೇಕೆದಾಟು ಯೋಜನೆಗೆ ಸಮ್ಮತಿ ನೀಡದಂತೆ ಮನವಿಯನ್ನ ಮಾಡಿದರು. ಏಷ್ಯಾದ ಪ್ರಮುಖ ಬಣ್ಣ ತಯಾರಕ ಕಂಪನಿಯಾದ ನಿಪ್ಪಾನ್ ಪೇಂಟ್ ಎಬಿಸಿ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ರೈಲಿಗೆ ಹೊಸ ಮೆರುಗು ನೀಡಿದೆ. ಬೆಂಗಳೂರು ಮತ್ತು ಚೆನ್ನೈ ಮಧ್ಯೆ ಚಲಿಸೋ ರೈಲಿನ 8 ಕಂಪಾರ್ಟ್ಮೆಂಟ್ಗಳಲ್ಲಿ ಎರಡು ರಾಜ್ಯಗಳ ಪ್ರಮುಖ ತಾಣಗಳ ಚಿತ್ರವನ್ನ ಅರಳಿಸಲಾಗಿದೆ. ಚೆಪಾಕ್ ಕ್ರೀಡಾಂಗಣ, ವಳ್ಳುವರ್ ಕೊಟ್ಟಂ, ತಿರುವಳ್ಳುವರ್ ಸ್ಟ್ಯಾಚ್ಯೂ, ಮೈಸೂರು ಅರಮನೆ, ಲಾಲ್ಬಾಗ್ ಹೀಗೆ ಹಲವು ಚಿತ್ರಗಳ ಮೆರಗನ್ನ ನೀಡಲಾಗಿದೆ. ದಕ್ಷಿಣ ರೈಲ್ವೆಯ ಸಹಭಾಗಿತ್ವದಲ್ಲಿ ಡಬಲ್ ಡೆಕ್ಕರ್ ರೈಲಿಗೆ ನಿಪ್ಪಾನ್ ಪೇಂಟ್ ಅಂದ ಹೆಚ್ಚಿಸಿದೆ. ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸರು ರೌಡಿ ಶೀಟರ್ಗಳಿಗೆ ಬೆವರಿಳಿಸಿದ್ದಾರೆ. ಪಾದರಾಯನಪುರ, ರಾಯಪುರ, ಅರಾಫತ್ ನಗರ, ವಿಎಸ್ ಗಾರ್ಡನ್, ಜನತಾ ಕಾಲೋನಿ, ಹಳೆ ಗುಡ್ಡದಹಳ್ಳಿ ಸೇರಿದಂತೆ ಹಲವೆಡೆ ರೌಡಿ ಶೀಟರ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ರು. ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರೋ ರೌಡಿ ಶೀಟರ್ಗಳ ಮನೆಯಲ್ಲಿ ಮಾರಕಾಸ್ತ್ರಗಳ ಹುಡುಕಾಟ ನಡೆಸಿದ್ದಾರೆ. ಅಲ್ಲದೆ ಕೆಲ ರೌಡಿಗಳಿಗೆ ಆಶ್ರಯ ಕೊಟ್ಟಿರುವ ಅನುಮಾನದ ಮೇಲೆ ದಾಳಿ ಮಾಡಿದ್ದು ಯಾರೂ ಬಾಲ ಬಿಚ್ಚದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ವಾಹನ ಸವಾರಿಗೆ ಟ್ರಾಫಿಕ್ ಪೊಲೀಸರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕೊರೋನಾ ಬಿಕ್ಕಟ್ಟು ಪರಿಣಾಮ ಡಿಜಿಟಲ್ ತಂತ್ರಜ್ಞಾನಕ್ಕೆ ಒತ್ತು ನೀಡಲು ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಮುಂದೆ ನೀವು ದಾಖಲೆಗಳನ್ನು ಇಟ್ಕೊಂಡೇ ಓಡಾಡುವ ಅವಶ್ಯಕತೆ ಇಲ್ಲ. ದಾಖಲಾತಿಗಳನ್ನು ತೋರಿಸಲು ಆಪ್ಗಳನ್ನು ಉಪಯೋಗಿಸಿ ಅಂತ ಸೂಚಿಸಿದ್ದಾರೆ. ಡಿಜಿ ಲಾಕರ್ ಮತ್ತು ಎಂ ಪರಿ ವಾಹನ್ ಮೊಬೈಲ್ ಆಪ್ಗಳಲ್ಲಿ ಡಾಕ್ಯುಮೆಂಟ್ಗಳನ್ನು ತೋರಿಸಲು ಅವಕಾಶ ಕೊಡಲಾಗಿದೆ. ವಾಹನ ದಾಖಲಾತಿಗಳನ್ನು ಎಂ ಪರಿ ವಾಹನದಲ್ಲಿ ನಾವು ಅಪ್ಲೋಡ್ ಮಾಡಿ ಇಟ್ಕೊಳ್ಬಹುದು. ಪೊಲೀಸ್ನವರು ಕೇಳಿದಾಗ ತಮ್ಮ ಮೊಬೈಲ್ ಮೂಲಕ ಆನ್ಲೈನ್ನಲ್ಲಿ ಆ ದಾಖಲಾತಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ತೋರಿಸ್ತಾರೆ. ದಾಖಲಾತಿ ಜಿನೈನಿದ್ರೆ ಅದನ್ನು ಎಂಪರಿ ವಾಹನ ಪ್ಲಾಟ್ಫಾರ್ಮಲ್ಲಿ ಅದನ್ನು ಒಪ್ಕೊಳ್ತಾರೆ. ಕೋಲಾರದ ಕೋಲಾರಮ್ಮ ದೇಗುಲಕ್ಕಿಂದು ಭಕ್ತರ ದಂಡೆ ಹರಿದು ಬಂದಿತ್ತು. ದೇವರ ದರ್ಶನ ಮಾಡಬೇಕು ಅನ್ನೋ ಕಾತುರದಲ್ಲಿ ಕೊರೋನಾ ನಿಯಮಗಳನ್ನು ಗಾಳಿ ತೂರಿದ್ದಾರೆ. ಸಾಮಾಜಿಕ ಅಂತರ ಇರಲಿಲ್ಲ, ಮಾಸ್ಕ್ ಅನ್ನು ಸರಿಯಾಗಿ ಹಾಕಿರಲಿಲ್ಲ. ಕಾಟಾಚಾರಕ್ಕೆ ದೇಗುಲದ ಹೊರಗೆ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಸಾಮಾಜಿಕ ಅಂತರ ಇಲ್ಲದೆ ನೂರಾರು ಭಕ್ತರು ಸಾಲುಗಟ್ಟಿ ನಿಂತಿದ್ದರು. ಕೊಪ್ಪಳದ ಗಾಯಕ ಅರ್ಜುನ್ ಇಟಗಿ ತಮ್ಮ ಗಾಯನದ ಮೂಲಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಫೇಮಸ್ ಆಗಿರುವ ಪ್ರತಿಭೆ. ಇದೀಗ ಅರ್ಜುನ್ ಹಾಡಿರೋ ಹಾಡೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕೊರೋನಾದಿಂದ ವಿದ್ಯಾರ್ಥಿಗಳ ನೋವು ಏನು ಅನ್ನೋದನ್ನ ಹಾಡಿನ ಮೂಲಕ ತಿಳಿಸಿದ್ದಾರೆ. ಒಂದು ವರ್ಷದಿಂದ ಶಾಲೆಗಳಿಲ್ಲ, ಕ್ರೀಡೆ, ಬಿಸಿಯೂಟ, ಗೆಳೆಯರೂ ಇಲ್ಲ. ಕೊರೋನಾ ತೊಲಗಲಿ, ಶಾಲೆಗಳ ಆರಂಭ ಆಗಲಿ ಅನ್ನೋ ಸಂದೇಶ ಈ ಹಾಡಿನಲ್ಲಿದೆ. ಬೋಚನಹಳ್ಳಿಯ ಶಿಕ್ಷಕ ಹನುಮಂತಪ್ಪ ಕುರಿ ಎಂಬುವರು ರಚಿಸಿದ ಹಾಡಿಗೆ ಅರ್ಜುನ್ ಇಟಗಿ ಧ್ವನಿಯಾಗಿದ್ದಾರೆ. ಕಲಿಕೆಯು ಕಗ್ಗಂಟಾಯ್ತು, ಬದುಕನ್ನು ಬಂಧನಗೊಳಿಸಿತು ಈ ಕೊರೋನಾ. ಗೆಳೆಯರೆಲ್ಲ ಅಡವಿ ಪಾಲು, ಗೆಳೆಯರಿಗೆಲ್ಲ ಮನೆಯೇ ಜೈಲು. ಬಾಲ್ಯವ ಕಸಿದುಕೊಂಡಿತು ಈ ಕೊರೋನಾ. ಬ್ರಹ್ಮ ವಿಷ್ಣು ಶಿವ ಎಲ್ಲ ಎಲ್ಲಿ ಓದಿರೋ, ಏಸುವಸುವಲ್ಲ ಎಲ್ಲಿ ಮಾಯವಾದಿರೋ. ಪ
ಮನಸಾಯ್ತು ಗುರುಗಳ ಮುಖ ನೋಡಿ ಹುರುಷಾಯ್ತು ನಗುವಿರದ ಜೀವನ ನರಕಾಯ್ತು ಆನ್ಲೈನ್ ತರಗತಿ ನೀಡಿದರು ಸಂವಾದ ಪಾಠ ನೋಡಿದರು ವ್ಯಾಕ್ಸಿನೇಷನ್ ಕೆಲಸ ಭರದಿಂದ ಸಾಗ್ತಾ ಇದೆ. ಆದರೆ ಇನ್ನೂ ಅನೇಕ ಕಡೆ ವ್ಯಾಕ್ಸಿನೇಷನ್ ಬಗ್ಗೆ ಗೊಂದಲ ಹಾಗೆ ಇದೆ. ನಾವೀಗ ಮಾತಾಡ್ತಾ ಇರೋದು ಮಧ್ಯಪ್ರದೇಶದ ದೇವಾಸ್ ಬಗ್ಗೆ. ಇಲ್ಲಿನ ಗ್ರಾಮೀಣ ಭಾಗಗಳಲ್ಲಿ ಜನರಲ್ಲಿ ಲಸಿಕೆಯ ಬಗ್ಗೆ ಇರುವ ಗೊಂದಲವನ್ನ ದೂರ ಮಾಡಲು ಪ್ರಚಾರದ ಕೆಲಸ ನಡೀತಾ ಇದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಲಸಿಕೆಯನ್ನ ತೆಗೆದುಕೊಳ್ಳುವಂತಾಗ್ಲಿ ಅನ್ನೋದೇ ಇವರ ಉದ್ದೇಶ.